ಗುರುನಾನಕರು ತಮ್ಮ ಶಿಷ್ಯೋತ್ತಮನವರೊಂದಿಗೆ ಜನಸಾಮಾನ್ಯರಿಗೆ ಸದ್ಬೋಧೆಗೆಯುತ್ತಾ ಸಂಚರಿಸುತ್ತಿದ್ದರು. ಹೀಗಿರಲು ಒಂದು ಊರಲ್ಲಿ ಶ್ರೀಮಂತನೊಬ್ಬ ಇವರಿಗೆ ತಮ್ಮ ಮನೆಯಲ್ಲಿ ಆದರಾತಿಥ್ಯಗೈದು ಯಥೋಚಿತವಾಗಿ ಒಂದು ಬಂಗಾರದ ಕಟ್ಟೆಯನ್ನು ದಕ್ಷಿಣೆ ರೂಪವಾಗಿ ಇವರೆದುರಿಗೆ ಇಟ್ಟ. ವಿರಾಗಿಗಳಾದ ಇವರಿಗೆ ಮೊದಮೊದಲು ಅದರ ಕುರಿತು ಆಸಕ್ತಿ ಹೊಂದಿನಿತೂ ಇರದೆ ಅಸ್ವೀಕಾರ ಮಾಡಬೇಕೆಂಬ ಮನಸ್ಸಾದರೂ ಆ ಬೆಲೆ ಬಾಳುವ ಬಂಗಾರದ ಗಟ್ಟಿಯ ಹೊಳಪು ಆಕರ್ಷಕವಾಗಿ ಕಂಡುಬಂದು ಅದನ್ನು ಸ್ವೀಕರಿಸಿ ತಮ್ಮ ಜೋಳಿಗೆಗೆ ಸೇರಿಸಿಯೇ ಬಿಟ್ಟರು. ಮುಂದಿನ ಪ್ರಯಾಣ ಬೆಳೆಸಿದ ಅವರು ಪ್ರತಿಯೊಂದು ಊರಿಗೆ ಹೋದಾಗಲೂ ತಮ್ಮ ಏಕೈಕ ಶಿಷ್ಯನಿಗೆ ತಾವು ರಾತ್ರಿಯಲ್ಲಿ ನಿದ್ರೆಗೆ ಹೋಗುವ ಮುಂಚೆ ಇಲ್ಲಿ ಯಾವ ಕಳ್ಳರ ಭಯವೂ ಇಲ್ಲ ತಾನೇ ಎಂದು ಶಿಷ್ಯನನ್ನು ಕೇಳಿ ಆತನು ಇಲ್ಲ ಗುರುಗಳೇ, ಯಾರ ಭಯವೂ ಇಲ್ಲ ಎಂದು ಅಭಯದೊಡನೆ ನಿದ್ರೆಗೈಯುವುದು ಈ ಪ್ರಕಾರ ವಾಡಿಕೆಯಾಯಿತು. ದಿನನಿತ್ಯ ಗುರುಗಳಿಗೆ ಭಯ ಕಾಣುತ್ತಿರುವ ರಹಸ್ಯವಾದರೂ ಏನೆಂದು ಅರಿಯಬೇಕೆಂದು ಒಂದು ರಾತ್ರಿ ಶಿಷ್ಯನು ಗುರುಗಳ ತಲೆದಿಂಬಿಗಿಟ್ಟುಕೊಂಡ ಜೋಳಿಗೆ ತಡಕಾಡಿದ. ಅಲ್ಲಿ ಸಿಕ್ಕ ಬಂಗಾರದ ಕಟ್ಟೆಯನ್ನು ಹೊರತೆಗೆದು, ಓಹೋ, ನೀನೇ ಗುರುಗಳ ಭಯದ ಕಾರಣವೋ? ಸರ್ವಸಂಗ ಪರಿತ್ಯಾಗಿಗೆ ಬಿಡದ ನೀನು ಇನ್ನು ಸಾಮಾನ್ಯ ಜನರಿಗೆ ಬಿಡಬಹುದೇ ಎನ್ನುತ್ತಾ ಸಮೀಪ ಹರಿಯುತ್ತಿದ್ದ ಯಮುನಾ ನದಿಗೆ ಅದನ್ನು ಬಿಸಾಡಿ ಬಂದು ಮಲಗಿಕೊಂಡ. ಮರುದಿನ ಮುಂಜಾನೆ ಗುರುಗಳು ಭಯವಿಫಲರಾಗಿ ಜೋಳಿಗೆಯಲ್ಲಿ ತಡಕಾಡುತ್ತಾ, ಶಿಷ್ಯನೇ, ನನ್ನದು ಹೋಯ್ತಲ್ಲಿ ಎನ್ನಬೇಕಾದರೆ ಶಿಷ್ಯ ಹೇಳಿದ, ಗುರುಗಳೇ, ನಿರ್ಭಯರಾಗಿರಿ, ಇನ್ನು ಮೇಲೆ ನಿಮಗೆ ಯಾವ ಭಯವೂ ಇರದು. ಏಕೆಂದರೆ ನನ್ನದು ಈಗ ಪುನಃ ಬಾರದ ಸ್ಥಳಕ್ಕೆ ಹೋಗಿದೆ ಎಂದಾಗ ಗುರುಗಳನ್ನು ಮೀರಿಸಿದ ಶಿಷ್ಯನು ನೀನು ಎಂದು ಬೆನ್ನ ತಪ್ಪಿದರು. ಹೀಗೆ ನಾನು ನನ್ನದು ಎಂಬ ಭಾವ ಮನಸ್ಸಿನಿಂದ ದೂರವಾದಲ್ಲಿ ಭಯವೆನ್ನತೂ ಇರದು.